ಸಚಿವರಾಗಿ ಇರೋ ಕೆಲಸ ಮಾಡಿದರೆ ಚೆನ್ನ ಬೇರೆದ್ರ ಬಗ್ಗೆ ಮಹದೇವಪ್ಪಗೆ ಹೆಚ್ಚಿನ ಆಸಕ್ತಿನ ಹೆಚ್ ಮಹದೇವಪ್ಪಗೆ ಟಾಂಗ್ ಕೊಟ್ಟ ಸಂಸದ ಸುರೇಶ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಎಂ ಬಿ ಪಾಟೀಲ್ ಒಂದು ಮಾತನ್ನು ಹೇಳಿದ್ರು ಸಿದ್ದರಾಮಯ್ಯ ಅವರ ಐದು ವರ್ಷ ಅಧಿಕಾರ ನಡೆಸೋದು ತಪ್ಪೇನು ಅಂತ ಇದು ಎಂ ಬಿ ಪಾಟೀಲ್ ಮತ್ತು ಡಿ ಕೆ ಸುರೇಶ್ ನಡುವಿನ ಮನಸ್ತಾಪಕ್ಕೆ ಕಾರಣವಾಗಿತ್ತು ಏನೇ ಹೇಳಿದ್ರು ಕೂಡ ಮನಸ್ತಾಪ ಆಗಿತ್ತು ಒಂದಷ್ಟು ಕಾಂಗ್ರೆಸ್ಗೆ ಮುಜುಗರ ಉಂಟಾಗಿತ್ತು ಈ ಹೇಳಿಕೆಯನ್ನು ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿ ಅಂದಿದ್ರೋ ಇಲ್ವೋ ಗೊತ್ತಿಲ್ಲ ಬಟ್ ಎಂ ಬಿ ಪಾಟೀಲ್ಗೆ ಅದು ಬೇಕಾಗಿರಲಿಲ್ಲ ಬೇಕಾಗಿರಲಿಲ್ಲ ಅದೇ ಒಂದು ಹೇಳಿಕೆ ಪ್ರತಾಪ್ ಸಿಂಹ ಅವ್ರಿಗೆ ಅಸ್ತ್ರ ಆಯಿತು ಪ್ರತಾಪ್ ಸಿಂಹ ಮತ್ತು ಸಿದ್ದರಾಮಯ್ಯವರ ನಡುವಿನ ಒಂದು ವಾಗ್ ಯುದ್ಧ ಏನಿತ್ತು ಎಂ ಬಿ ಪಾಟೀಲ್ ಅವರ ಹೆಗಲ ಮೇಲೆ ಬಂದೂಕನ್ನು ಇಟ್ಟು ಡಿ ಕೆ ಶಿಯವರ ಗುಂಡಿಗೆಗೆ ಗುರಿ ಇಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಪ್ರತಾಪ್ ಸಿಂಹ ಅವರು ಮಾತಾಡಿದರು ಸಿದ್ದರಾಮಯ್ಯ ಅವರ ವಿರುದ್ಧ ಎಲ್ಲ ಆಯ್ತಪ್ಪ ಯಾರೇನಾರು ಮಾಡ್ಕೊಳ್ಳಿ ಸೈಲೆಂಟ್ ಆಗಿರಿ ಅವರಿಬ್ಬರಿಗೆ ಗೊತ್ತು ಹೈಕಮಾಂಡ್ ಜೊತೆ ಏನು ಮಾತುಕತೆ ಮಾಡೋರೆ ಏನು ಫಾರ್ಮುಲಾ ಆಗಿದೆ ಎಲ್ಲವೂ ರಾಜಕೀಯ ಲೆಕ್ಕಾಚಾರವು ಅಧಿಕಾರ ಹಂಚಿಕೆ ಎಲ್ಲ ಅವ್ರಿಗೆ ಮಾತ್ರ ಗೊತ್ತು ಅಂತಿದ್ರೆ ಮತ್ತೊಂದು ಕಡೆ ಮೈಸೂರು ಉಸ್ತುವಾರಿ ಸಚಿವರಾಗಿರುವಂಥ ಹೆಚ್ ಸಿ ಮಾದೇವಪ್ಪ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಐದು ವರ್ಷ ಅಧಿಕಾರ ನಡೆಸ್ತಾರೆ ತಪ್ಪೇನು ಇದು ಕೂಡ ಮತ್ತೊಂದು ವಿವಾದ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಏನೂ ಮಾತಾಡ್ತಾಯಿಲ್ಲ ತುಂಬಾ ಸೈಲೆಂಟಾಗಿದ್ದಾರೆ ಡಿ ಕೆ ಸುರೇಶ್ ರಾಜಕೀಯ ನಿವೃತ್ತಿಯ ಮಾತುಗಳನ್ನ ಆಡ್ತಾಯಿದ್ದಾರೆ ಇದೆಲ್ಲದರ ನಡುವೆ ಡಿ ಕೆ ಸುರೇಶ್ ಹೆಚ್ ಸಿ ಮಾದೇವಪ್ಪ ಅವ್ರಿಗೆ ಸರಿಯಾಗಿ ಟ್ಯಾಂಕ್ ಕೊಟ್ಟಿದ್ದಾರೆ ಅವ್ರ ಅನುಭವಿಗಳು ಅವ್ರಿಗೆ ಐಡಿಯಾಲಜಿ ಇದೆ ಅವ್ರಿಗೆ ಚೆನ್ನಾಗಿ ಗೊತ್ತು ರಾಜಕೀಯದಲ್ಲಿ ಏನೆಲ್ಲ ಆಗಿದೆ ಯಾರೆಲ್ಲ ಏನು ಅವಕಾಶ ಮಾಡಿಕೊಟ್ರು ಅವ್ರಿಗೆ ಯಾವ ಸ್ಥಾನದಲ್ಲಿದ್ದಾರೆ ಅದಕ್ಕೆ ಯಾರೆಲ್ಲ ಕಾರಣ ಅನ್ನೋದು ಅವ್ರಿಗೂ ಗೊತ್ತು ಅವರು ಮಾತಾಡಲಿ ಅವ್ರಿಗೆ ಅನುಭವ ಇದೆ ಸಚಿವರಾಗಿ ಏನೆಲ್ಲ ಕೆಲಸವನ್ನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಕಡೆ ವಿಚಾರಗಳೇ ಅವ್ರಿಗೆ ಆಸಕ್ತಿ ಜಾಸ್ತಿ ಅನಿಸುತ್ತೆ ಅಂತ ಅಂದರೆ ಅನವಶ್ಯಕವಾಗಿ ಇದ್ದೀರಾ ಅಸಂಬದ್ಧವಾಗಿ ಮಾತಾಡ್ತಾ ಇದ್ದೀರಾ ಅಸಮಂಜಸವಾಗಿ ಮಾತಾಡ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ಕೆಲಸ ಏನಿದೆ ಮಾಡಿ ಓದಲ್ಲಿ ಬಂದಲ್ಲಿ ಪ್ರಶ್ನೆಗಳು ಸಾವಿರ ಬರುತ್ತೆ ಆ ಪ್ರಶ್ನೆಗೆ ನಾಜುಕಾಗಿ ಉತ್ತರಿಸೋ ಕೆಲಸವನ್ನು ಸಚಿವರುಗಳಾಗಿರಲಿ ಶಾಸಕರುಗಳಾಗಿರಲಿ ಅಥವಾ ಯಾರೇ ಆಗಿರಲಿ ಅದನ್ನ ಮಾಡಬೇಕು ಯಾರಾದರೂ ಕೇಳ್ತಾರೆ ಏನು ಸರ್ ಹಿಂಗೆ ನಡೀತಾ ಇದೆ ಪ್ರತಾಪ್ ಸಿಂಹ ಬೇರೆ ಹಿಂಗೆ ಅಂತಾರೆ ಆರು ಶಕ್ ಅವ್ರು ಹಂಗಂತಾರೆ ಅಂದರೆ ಸಿದ್ದರಾಮಯ್ಯ ಅವರು ಐದು ವರ್ಷ ಇರ್ತಾರ್ರಿ ಹಿ ವಿಲ್ ಫಿನಿಶ್ ಹಿ ವಿಲ್ ಫಿನಿಶ್ ದ ಕಂಪ್ಲೀಟ್ ಟರ್ಮ್ ಅಂತ ಹೇಳಿದ್ರೆ ಏನರ್ಥ ಯಾಕೆ ಬೇಕು ಆನ್ಸರ್ಗಳು ಇಲ್ಲ 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 ಅದು ಹೈಕಮಾಂಡ್ ಜೊತೆ ಚರ್ಚೆ ಆಗಿದೆ ಹೈಕಮಾಂಡ್ ಫಾರ್ಮುಲಾ ಇದೆ ಅದೆಲ್ಲ ಹೈಕಮಾಂಡಿಗೆ ಬಿಟ್ಟ ವಿಚಾರ ಖರ್ಗೆ ಅವರಿದ್ದಾರೆ ರಾಹುಲ್ ಅವರು ಏನು ಕಳ್ಕೊಳ್ಳೋದೇನಿದೆ ಈ ರೀತಿ ಹೇಳ್ಬೋದು ಅಂತ ಒಂದಷ್ಟು ಚರ್ಚೆ ಇನ್ನೊಂದಷ್ಟು ಕಡೆ ಅವರೆಲ್ಲರೂ ಕೂಡ ಎಂ ಪಿ ಪಾಟೀಲ್ ಅಥವಾ ಎಚ್ ಎ ಮಾದೇವಪ್ಪ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಬಣದವರೇ ಹೀಗಾಗಿ ಅವರ ಸಂಪೂರ್ಣ ಅಧಿಕಾರದ ಅವಧಿಯನ್ನು ಮುಕ್ತಾಯ ಮಾಡಬೇಕು ಅನ್ನೋ ಅವರ ಲೆಕ್ಕಾಚಾರ ಇದ್ದರೂ ಕೂಡ ಇರಬಹುದು ಆದರೆ ಇದೀಗ ಸರ್ಕಾರ ರಚನೆ ಆಗಿದೆ ಇಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳ ಅವಶ್ಯಕತೆ ಇದೆಯಾ ಡಿ ಕೆ ಸುರೇಶ್ ಅವರು ಕೂಡ ಅದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವರಾಗಿ ಏನು ಕೆಲಸ ಮಾಡಬೇಕು ಅನ್ನೋದ್ಕಿಂತ ಅವ್ರಿಗೆ ಬೇರೆ ಆಸಕ್ತಿಗಳೇ ಹೆಚ್ಚಿರ್ಬೋದೇನೋ ಅನ್ನೋ ರೀತಿಯಲ್ಲಿ ಟಾಂಗನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ವೀಕ್ಷಕರೇ ಒಂದು ಕಡೆ ಬ ಕಾಂಗ್ರೆಸ್ ನಾಯಕರುಗಳು ಅಧಿಕಾರ ಹಂಚಿಕೆ ಆಗೋಗಿದೆ ಅದ್ರ ಬಗ್ಗೆ ಅನವಶ್ಯಕವಾಗಿ ಈಗ ಮಾತನ್ನು ಆಡಬೇಕಾ ಸರ್ಕಾರ ಬಂದು ಸರಿಯಾಗಿ ಒಂದು ತಿಂಗಳಾಗಿಲ್ಲ ಅಲ್ಲದೆ ಡಿ ಕೆ ಸುರೇಶ್ ಅವರು ರಾಜಕೀಯ ನಿವೃತ್ತಿ ಮಾತುಗಳನ್ನ ಆಡ್ತಿದ್ದಾರೆ ಅವರು ಚುನಾವಣೆಗೆ ನಿಲ್ಲಲ್ಲ ಅಂದರೆ ಅದು ಎಷ್ಟು ಸರಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು